ನಮಸ್ಕಾರ ಸ್ನೇಹಿತರೇ, ಇಂದು ನಾನು ನಟಿ ಅನ್ವೇಷಿ ಜೈನ್ ರವರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ವೃತ್ತಿಯಿಂದ ಇವರೊಬ್ಬ ಮಾಡೆಲ್, ನಟಿ ಮತ್ತು ಮೋಟಿವೇಶನಲ್ ಸ್ಪೀಕರ್. ಅನ್ವೇಷಿಯವರು ಮಧ್ಯಪ್ರದೇಶದ ಬುಂದೇಲ್ಖಂಡ್ ಜಿಲ್ಲೆಯ ಖುಜುರಾಹೋದಲ್ಲಿ ಜನಿಸ್ತಾರೆ. ಇವರ ತಮ್ಮನ ಹೆಸರು ಪ್ರಾಂಜಲ್ ಜೈನ್. ಇನ್ನು ಇವರ ಶಿಕ್ಷಣದ ಬಗ್ಗೆ ಹೇಳಬೇಕಂದ್ರೆ, ಇವರು ತಮ್ಮ ಪದವಿ ಶಿಕ್ಷಣವನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ ಭೋಪಾಲ್ ಮಧ್ಯಪ್ರದೇಶದಿಂದ ಬಿಇ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪಡಿತಾರೆ. ಇವರ ಹೆಸರಿನಲ್ಲಿಯೇ ಇರುವಂತೆ ಇವರೊಬ್ಬ ಜೈನ ಧರ್ಮೀಯರಾಗಿದ್ದಾರೆ. ಇನ್ನು ಇವರ ಹವ್ಯಾಸಗಳ ಬಗ್ಗೆ ಹೇಳಬೇಕಂದ್ರೆ, ಪ್ರವಾಸ ಮಾಡುವುದು, ಹಾಡುವುದು, ಪುಸ್ತಕ ಓದುವುದು ಮತ್ತು ಕುದುರೆ ಸವಾರಿಯನ್ನು ಮಾಡುವುದೇ ಆಗಿದೆ. ಇನ್ನು ಇವರ ವೃತ್ತಿಯ ಬಗ್ಗೆ ಹೇಳಬೇಕೆಂದರೆ, ಇವರೊಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದು, ಹೀಗೆ ಒಂದು ದಿನ ನಾನೊಬ್ಬ ಫೇಮಸ್ ಬಿಸಿನೆಸ್ ವುಮನ್ ಆಗಬೇಕೆಂದು ಕೆಲಸವನ್ನು ರಿಸೈನ್ ಮಾಡಿ ಕೆಲವೊಂದಿಷ್ಟು ದಿನ ಊರಿನಲ್ಲಿಯೇ ವ್ಯವಸಾಯವನ್ನು ಮಾಡ್ತಾರೆ. ಮುಂದೊಂದು ದಿನ ಮನೆಯಲ್ಲಿ ಹೇಳದೆ ಮುಂಬೈಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ಟಿ ವಿ ಆ್ಯಂಕರ್ ಆಗಿ ಕೆಲಸವನ್ನು ಪ್ರಾರಂಭಿಸಿ 2018ರಲ್ಲಿ ಹಿಂದಿ ವೆಬ್ ಸೀರೀಸಾದ ಗಂದಿ ಬಾಟ್ 2ನಲ್ಲಿ ನಟನೆಯನ್ನು ಮಾಡ್ತಾರೆ. ಇದಲ್ಲದೆ ಅವರು ಖಾಸಗಿ ಕಾರ್ಯಕ್ರಮಗಳು, ಮದುವೆಗಳು, ಕ್ಯಾಂಪಸ್ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯ, ಚಾರಿಟಿ ಇವೆಂಟ್ಸ್, ಪ್ರೈವೇಟ್ ಪಾರ್ಟಿಗಳ ಸಂಘಟಕರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಇವರ ಬಾಲ್ಯದ ಕನಸು ಏನಾಗಿತ್ತೆಂದರೆ, ಫ್ರಾನ್ಸ್ನಲ್ಲಿರುವ ಐಫೆಲ್ ಟವರನ್ನು ನೋಡಬೇಕು ಮತ್ತು ಫೋರ್ಬ್ಸ್ ಪತ್ರಿಕೆಯಲ್ಲಿ ಭಾರತೀಯ ಅತ್ಯಂತ ಪ್ರಭಾವಶಾಲಿ ಮಹಿಳೆಯಾಗಿ ಗುರುತಿಸಿಕೊಳ್ಳಬೇಕೆಂಬುದೇ ಆಗಿದೆ. ಸ್ನೇಹಿತರ, ಇವರ ಕನಸು ಬೇಗ ಈಡೇರಲಿ ಅಂತ ಹಾರೈಸೋಣ. ಧನ್ಯವಾದಗಳು. ಸ್ನೇಹಿತರ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಸ್ನೇಹಿತರೆ.